ಉತ್ತರ ಕರ್ನಾಟಕದಲ್ಲಿ ಜಲಪ್ರಳಯವೇ ಸೃಷ್ಟಿಯಾಗ್ತಿದೆ. ಜೀವನಾಡಿಯಾಗಿರೋ ಜೀವ ನದಿಗಳೇ ಜೀವ ಹಿಂಡೋದಿಕ್ಕೆ ಶುರು ಮಾಡಿವೆ. ಹುಚ್ಚೆದ್ದು ಹರಿತಿರೋ ಹಳ್ಳ ಕೊಳ್ಳಗಳು ಇಡೀ ಊರನ್ನೇ ಮುಳುಗಿಸ್ತಿವೆ. ಚಿಕ್ಕೋಡಿ ವಿಭಾಗದಲ್ಲಿ ಇರತಕ್ಕಂಥ ಕೃಷ್ಣಾ, ವೇದಗಂಗಾ, ದೂಧಗಂಗಾ ನದಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದಿರೋ ಪರಿಣಾಮವಾಗಿ ಈಗ ನದಿಗಳು ಅಪಾಯದ ಮಟ್ಟವನ್ನು ಮೀರಿರತಕ್ಕಂಥದ್ದು. ದಿನ ಕರಾವಳಿ ಮಲೆನಾಡಿನಲ್ಲಿ ನೆರೆಯ ನರಕ ಅನುಭವಿಸಿದ್ದಾಯಿತು. ಈಗ ಉತ್ತರ ಕರ್ನಾಟಕದ ಜನ ಜಲಪ್ರಳಯಕ್ಕೆ ತತ್ತರಿಸಿ ಹೋಗ್ತಿದ್ದಾರೆ. ಕೃಷ್ಣ, ಘಟಪ್ರಭಾ, ಮಾರ್ಕಂಡೇಯ, ಹಿರಣ್ಯಕೇಶಿ ಈ ಎಲ್ಲ ನದಿಗಳ ಅಬ್ಬರಕ್ಕೆ ಸಿಕ್ಕಿದ್ದೆಲ್ಲ ಆ ಪೋಷಣೆಯಾಗ್ತಿದೆ. ಊರಿಗೆ ಊರೇ ಮುಳುಗ ಹೋಗ್ತಿದ್ದು ನೂರಾರು ಜನರ ಬದುಕು ಬೀದಿಗೆ ಬಿದ್ದಿದೆ. ಪಶ್ಚಿಮ ಘಟ್ಟಗಳಲ್ಲಿ ಮಹಾಮಳೆಯ ಅಬ್ಬರ ಜೋರಾಗಿದೆ. ಹೀಗಾಗಿ ನದಿಗಳು ಹುಚ್ಚೆದ್ದು ಹರಿಯುತ್ತಿದ್ದು ಗೋಕಾಕ್ ನಗರದ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಮಹಾಮಳೆಗೆ ಚಿಕ್ಕೋಡಿ ಜನರ ಜೀವನ ಹಿಂಡ್ತಿದೆ. ವೇದಗಂಗಾ, ಕೃಷ್ಣಾ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಾಗ್ತಿದ್ದು ಸುಗಂಧಾದೇವಿ ದೇವಸ್ಥಾನ ಹಾಗೂ ಲಕ್ಷ್ಮೀ ನಾರಾಯಣ ದೇವಸ್ಥಾನಗಳಿಗೆ ಜಲ ದಿಗ್ಬಂಧನವಾಗಿದೆ. ಹುನ್ನರಗಿ ಗ್ರಾಮಕ್ಕೆ ನೆರೆ ನುಗ್ಗಿದ್ದು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಪಂಚಗಂಗಾ ನದಿಯ ಅಬ್ಬರಕ್ಕೆ ಹೊಲ ಗದ್ದೆಗಳೆಲ್ಲವೂ ಕೂಡ ಸರ್ವನಾಶವಾಗ್ತಿದೆ. ನೂರಾರು ಎಕರೆ ಜಮೀನು ಜಲಾವೃತವಾಗಿದ್ದು ಬಿತ್ತನೆ ಮಾಡಿದ ರೈತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳ ಅಬ್ಬರಕ್ಕೆ ಒಟ್ಟು 22 ಸೇತುವೆಗಳು ಮುಳುಗಿದ್ದು 160 ಮನೆಗಳ ಜೊತೆಗೆ ಹಲವಾರು ದೇವಸ್ಥಾನಗಳಿಗೆ ಜಲ ದಿಗ್ಬಂಧನವಾಗಿದೆ. ಜೋರು ಮಳೆಯಿಂದಾಗಿ ಘಟಪ್ರಭಾ ನದಿ ಉಕ್ಕಿ ಹರಿತಾ ಇದೆ. ಇದರ ಪರಿಣಾಮ ಮಿರ್ಚಿ, ಮಹಾಲಿಂಗಪುರ ಸೇರಿದಂತೆ 6-7 ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ರಾಯಚೂರಿನಲ್ಲಿ ಮಹಾಮಳೆಯ ಅಬ್ಬರ ಜೋರಾಗಿದ್ದು ರಾತ್ರೋರಾತ್ರಿ ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ 180,000 ಕ್ಯೂಸೆಕ್ ನೀರು ಹರಿಬಿಡಲಾಗ್ತಿದೆ. ಇದರಿಂದ ಲಿಂಗಸಗೂರು ತಾಲೂಕಿನ ಶೀಲಹಳ್ಳಿ ಸೇತುವೆ ಮುಳುಗಡೆಯಾಗಿದ್ದು ನಡುಗಡ್ಡೆ ಗ್ರಾಮಗಳಿಗೆ ಸಂಪರ್ಕವಿಲ್ಲದಂತಾಗಿದೆ. ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ರಾಯಚೂರು, ಯಾದಗಿರಿಗೆ ಸಂಪರ್ಕವಿಲ್ಲದಂತಾಗಿದೆ. ಕೊಳ್ಳೂರು ಸೇತುವೆ ಮುಳುಗಡೆಗೆ ಕೇವಲ 4 ಅಡಿ ಮಾತ್ರ ಬಾಕಿ ಇದ್ದು ಕೃಷ್ಣಾ ನದಿ ಪಾತ್ರದ ಜನ ಸುರಕ್ಷಿತವಾಗಿರುವಂತೆ ಎಚ್ಚರಿಕೆ ನೀಡಲಾಗಿದೆ. ವಿಜಯಪುರದಲ್ಲೂ ನೆರೆಯ ನರಕ ಶುರುವಾಗಿದೆ. ಆಲಮಟ್ಟಿ ಡ್ಯಾಂನಿಂದ ಭಾರಿ ಪ್ರಮಾಣದ ನೀರನ್ನ ಹೊರಬಿಡ್ತಿರೋ ಪರಿಣಾಮವಾಗಿ ಆಳರದಿನ್ನಿ, ಕಾಳಗಿ, ಮಸೂತಿ, ಬೂದಿಹಾಳ, ಕಾಶಿನಕುಂಟೆ ಗ್ರಾಮಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ವರದಿಯ ಹೊಡೆತಕ್ಕೆ ರೈತರು ನಲುಗಿ ಹೋಗ್ತಿದ್ದಾರೆ. ಕಟಾವಿಗೆ ಬಂದಿದ್ದ ಟೊಮ್ಯಾಟೊ ಬೆಳೆ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ. ಇನ್ನೊಂದೆಡೆ ತುಂಬಿ ಹರಿಯುತ್ತಿರುವಂತಹ ಸೇತುವೆಯ ಮೇಲೆಯೇ ಜನ ಜೀವದ ಹಂಗು ತೆರೆದು ಹುಚ್ಚಾಟವಾಡ್ತಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶ್ಪುರ, ಆಲೂರು, ಬೇಲೂರು ಭಾಗದಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಭಾರಿ ಗಾಳಿ ಮಳೆಗೆ ಸಂಗಮೇಶ್ವರ ಬಡಾವಣೆಯಲ್ಲಿರುವಂತಹ ಜವೀನಹಳ್ಳಿ ಮಠದ ಮೇಲೆ ಬೃಹತ್ ಗಾತ್ರದ ಮರವೊಂದು ಬಿದ್ದಿದೆ. ಮಹಾಮಳೆಯ ಹೊಡೆತಕ್ಕೆ ಕೆಆರ್ಎಸ್ ಡ್ಯಾಂಗೆ ಹೊಂದಿಕೊಂಡಿರುವಂತಹ ನಗುವನ ತೋಟದ ತಡೆಗೋಡೆ ನೆಲಕಚ್ಚಿದೆ. ಚಾರ್ಮಡಿ ಘಾಟಿಯಲ್ಲಿ ಪ್ರವಾಸಿಗರ ಹುಚ್ಚಾಟಕ್ಕೆ ಮಿತಿಯೇ ಇಲ್ಲದಂತಾಗಿದೆ. ಸೆಲ್ಫಿ ಹುಚ್ಚಿಗೆ ಗುಡ್ಡ ಬೆಟ್ಟಗಳ ಮೇಲೇರಿ ಸಾವಿನ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಇನ್ನು ಮಹಾಮಳೆಯ ಹೊಡೆತಕ್ಕೆ ಕಳಸಾ, ಕುದುರೆಮುಖ, ಕಾರ್ಕಳಕ್ಕೆ ಸಂಪರ್ಕವನ್ನ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿರುಕು ಬಿಟ್ಟಿದ್ದು ವಾಹನ ಸವಾರರು ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಸಂಚಾರ ಮಾಡುತ್ತಿದ್ದಾರೆ. ಚಿಕ್ಕಮಗಳೂರಿನ ಅಲ್ಲಂಪುರದಲ್ಲಿ ಮನೆಯೊಂದು ನೆಲಕಚ್ಚಿದ್ದು ದೊಡ್ಡ ಅನಾಹುತವೊಂದು ಸ್ವಲ್ಪದರಲ್ಲೇ ತಪ್ಪಿದೆ. ಮನೆಯಲ್ಲಿದ್ದವರು ಅದೃಷ್ಟವಶಾತ್ ಬಚಾವಾಗಿದ್ದು ಆಟೋವೊಂದು ಅಪ್ಪಚ್ಚಿಯಾಗಿದೆ. ಇನ್ನು ಭದ್ರಾ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದ 30 ದನಗಳನ್ನ ಬೋಟ್ ಮೂಲಕ ರಕ್ಷಣೆ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಮಳೆಯ ಆರ್ಭಟ ತಗ್ಗಿದ್ರೂ ಬಿರುಗಾಳಿ ಮಾತ್ರ ನಿಲ್ತಾ ಇಲ್ಲ. ಬಿಟ್ಟು ಬಿಡದೆ ಬಿರುಗಾಳಿ ಬೀಸ್ತಿರೋದ್ರಿಂದ ಹಲವಾರು ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿವೆ. ಒಟ್ಟಿನಲ್ಲಿ ಮುಂಗಾರು ಮಹಾಮಳೆಯ ಹೊಡೆತಕ್ಕೆ ಕರುನಾಡಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಿದೆ. ಕರುನಾಡಲ್ಲಿ ಪುನರ್ವಸು ಆರ್ಭಟ ನಿಲ್ತಿದ್ದಂತೆ ಉತ್ತರದಲ್ಲಿ ನೆರೆಯ ನರಕ ಜೋರಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.